ನರಸೀಪುರ ತಾಲೂಕಿನ ಅತ್ತಳ್ಳಿ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿಶ್ವಮಾನವ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಮರಿಸ್ವಾಮಿ, ಈ ಶಾಲೆಯಲ್ಲಿ ಕುವೆಂಪು ಅವರನ್ನ ನೆನೆಯುವ ಸೌಭಾಗ್ಯ ನನ್ನದಾಗಿದೆ. ಮಕ್ಕಳು ತಮ್ಮ ತಮ್ಮ ದಿನನಿತ್ಯದ ದಿನಚರಿಯಲ್ಲಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿಕೊಂಡು ಕುವೆಂಪು, ಅಂಬೇಡ್ಕರ್, ಬಸವಣ್ಣ, ಅಬ್ದುಲ್ ಕಲಾಂರಂತೆ ನೀವಾಗಬೇಕು ಎಂದರು. ಹಾಗೂ ಕನ್ನಡ ಭಾಷೆ ಇಷ್ಟರ ಮಟ್ಟಿಗೆ ಬೆಳೆದಿದೆ ಎಂದರೆ ಅದಕ್ಕೆ ಕಾರಣ ಕುವೆಂಪು ಅವರು. ಆದ್ದರಿಂದ ತಾವೆಲ್ಲರೂ ನಮ್ಮ ತಾಯಿ ಭಾಷೆಯಾದ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕಸಪ ಅಧ್ಯಕ್ಷ ಕನ್ನಡ ಪುಟ್ಟಸ್ವಾಮಿ, ಕಾರ್ಮಿಕ ಅಧ್ಯಕ್ಷ ಬಸಪ್ಪ, ಪಿಡಿಒ ಮಾದೇಶ್ ಸೇರಿದಂತೆ ಶಾಲಾ ಶಿಕ್ಷಕರು ಹಾಜರಾಗಿದ್ದರು. ಕುವೆಂಪುರ ಅವರು ಕುಳಿತಿದ್ದಾರೆ ಅಂತ ಹೇಳಿದ್ರೆ ಯಾರು ಅವ್ರ ಹತ್ರಕ್ಕೆ ಹೋಗ್ತಿರಲಿಲ್ಲ, ಅವ್ರನ್ನ ಡಿಸ್ಟರ್ಬ್ ಮಾಡ್ತಿರಲಿಲ್ಲ. ಅಂಥ ಮೇರು ವ್ಯಕ್ತಿತ್ವದ ವ್ಯಕ್ತಿಗಳು ಕುವೆಂಪುರವ್ರ ಬಗ್ಗೆ ನೀವು ಭಾಳ ಸುಲಭವಾಗಿ ತಿಳ್ಕೊಳ್ಳೋದಲ್ಲ. ಅವ್ರು ಮಾಡಿರ್ತಕ್ಕಂಥ ಕನ್ನಡದಲ್ಲಿ ಸಾಧನೆ ಅವುಗಳನ್ನ ನೀವು ಅರ್ಥೈಸ್ಬೇಕು. ಎಂಥ ದೊಡ್ಡ ವ್ಯಕ್ತಿ, ಆ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಕೆಚ್ಚನ್ನು ಅವ್ರು ತಂದರು. ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅವರು, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಆಮೇಲೆ ಅವರು ಬರೆದಿರ್ತಕ್ಕಂಥ ಕಾದಂಬರಿಗಳು, ಅವರು ಬರೆದಿರ್ತಕ್ಕಂಥ ಉದ್ಗ್ರಂಥಗಳನ್ನು ನೀವು ಅಧ್ಯಯನ ಮಾಡಿದ್ರು. ಯಾವಾಗಲೂ ಅಷ್ಟೇ ನಾವು ಹೇಳ್ತಾ ಇದ್ದು, ಓದದೇ ಇದ್ರೆ ಎಲ್ಲಪ್ಪ ನಾವು ಬುದ್ಧಿವಂತ ಆಗ್ತಿದೆ. ಈಗ ಒಬ್ಬರ ಬಗ್ಗೆ ಪುಸ್ತಕಗಳನ್ನ ಓದದೇ ಇದ್ರೆ ಅವ್ರು ಯಾರು ಅನ್ನೋದು ಎಲ್ಲಿ ಗೊತ್ತಾಗ್ತದ? ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಮಾತಾಡ್ತೀವಿ ನಾವು, ಎಷ್ಟೋ ಬೇಕಾದಷ್ಟು ಮಾತಾಡ್ತೀವಿ. ಸಂವಿಧಾನದ ಬಗ್ಗೆ ಮಾತಾಡೋಕೆ ಒಂದು ಗಂಟೆ ಟೈಮು ಸಂವಿಧಾನದ ಬಗ್ಗೆ ಮಾತಾಡಿ, ಹಾಗೆ ಹೀಗೆ ಅಂತ ಹೇಳ್ತೀವಿ. ಇವತ್ತು ಸಂವಿಧಾನ ಅವ್ರು ಬರೆದಿರತಕ್ಕಂಥ ಸಂವಿಧಾನವನ್ನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ನಮ್ಮ ಕೈಗೆ. ಅವ್ರು ಬರೆದಿರ್ತಕ್ಕಂಥ ಅನಿಶ್ಚೇತನವನ್ನು ಇವತ್ತು ನಾವು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅಷ್ಟು ಸುಲಭ ಅಲ್ಲ. ಒಂದು ಸಂವಿಧಾನವನ್ನು ಬರೀಬೇಕು, ಒಂದು ಸಂವಿಧಾನಕ್ಕೆ ನಾವು ರೂಪುರೇಷೆಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಎಷ್ಟು ತ್ಯಾಗ ಮಾಡಿರ್ಬೋದು. ಕುಟುಂಬದ ಬಗ್ಗೆ ಗಮನ ಕೊಟ್ಟಿಲ್ಲ ಅವರು, ಅಷ್ಟು ಅಧ್ಯಯನ ಪ್ರವೃತ್ತರು. ರಾಮಾಯಣ ದರ್ಶನ ಬರೀಬೇಕಾದ್ರೆ, ಕಾನೂರು ಹೆಗ್ಗಡತಿ ಕಾದಂಬರಿಯನ್ನು ಬರೀಬೇಕಾದ್ರೆ ಅವರು ಬಹಳಷ್ಟು ಅವ್ರು ಓದಿದ ಅವ್ರ ಪುಸ್ತಕಗಳನ್ನ ಓದ್ದಾಗ ನಿಮ್ಗೆ ಗೊತ್ತಾಗ್ತದೆ. ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ನಮ್ಗೆ. ಅಷ್ಟು ನಿಖರವಾದಂಥ ಬುದ್ಧಿಶಕ್ತಿ ಉಳ್ಳಂಥ ವ್ಯಕ್ತಿಗಳು. ಅಂಥ ಮಹಾನ್ ಭಾವರ ಒಂದು ಜಯಂತಿಯನ್ನು ನಿಮ್ಮ ಶಾಲೆಯಲ್ಲಿ, ನಿಮ್ಮ ನೆಲದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದನ್ನು ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಇವತ್ತು ನಾವು ಮಾಡಬೇಕಾಗಿದೆ. ನನಗೆ ಕುವೆಂಪುರವರ ಜನ್ಮದಿನಾಚರಣೆಯಿಂದಾಗಲೇ ನಾನು ಸುಸ್ತೋಡ್ಬಿಟ್ಟೆ. ನಾನು ಜಯಂತಿ ಮಾಡ್ತಾ ಇದ್ದೀವಿ ಅಂದರೆ ನನಗೆ ಭಾಳ ಸುಸ್ತು. ಗಾಂಧೀಜಿ ಜಯಂತಿ ಮಾಡ್ತೀವಿ ಅಂದರೆ ಸುಸ್ತು, ಯಾಕಂದರೆ ನಾನು ಅವ್ರ ಲೆವೆಲ್ ನಾವು ಇವತ್ತು ಹೋಗಿಲ್ವಲ್ಲ ಅಂತ. ಇವತ್ತು ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ, ಅವರ ವಿಶಾಲ ಹೃದಯವನ್ನು ಇವತ್ತು ನಾವು ಅರ್ಥ ಮಾಡ್ಕೊಂಡಿಲ್ವಲ್ಲ. ಇನ್ನೂ ನಾವು ಜಾತಿ ಧರ್ಮ ಆ ಅಂಧಕಾರದಲ್ಲೇ ಇವತ್ತು ನಾವು ಬದುಕ್ತಾ ಇದ್ದೀವಿ. ಆ ಒಂದು ಏನು ಈ ಸಮಾಜದಲ್ಲಿ ಅನಿಷ್ಟ ಪದ್ಧತಿಗಳು ಇರಬಾರ್ದು, ಅಂಥ ಪದ್ಧತಿ ಒಳಗೆ ಇವತ್ತು ನಾವು ಕೊಡತ್ತು ನಾವೆಲ್ಲರೂ ನಾರ್ತಾ ಇದ್ದೀವಿ. ನಾವು ಇಂಥವ್ರ ಕಾರ್ಯಕ್ರಮಗಳನ್ನ ಮಾಡುವಾಗ ನಮಗಂತೂ ಬಹಳ ಸಂಕಟ ಆಗ್ತದೆ. ಅವ್ರ ಮುಂದೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಕ್ಕಾದ್ರೆ, ಕುವೆಂಪುರವ್ರ ಬಗ್ಗೆ ಮಾತಾಡ್ತಕ್ಕಾದ್ರೆ, ಬಸವಣ್ಣವ್ರ ಬಗ್ಗೆ ಮಾತಾಡ್ತಕ್ಕಾದ್ರೆ ಆ ಒಂದು ಮನಸ್ಸು ನನ್ನೊಳಗಿದೆಯಾ? ಆ ರೀತಿ ವ್ಯಕ್ತಿಗಳು ಕನ್ನಡ ಸಾಹಿತ್ಯವನ್ನು ಭಾಳ ಉತ್ಕೃಷ್ಟ ಮಟ್ಟಕ್ಕೆ ಕೊಂಡೊಯ್ದಂಥ ಮಹಾನುಭಾವರು. ಅವರ ಅಧ್ಯಯನ ಪ್ರವೃತ್ತಿ, ಅವರ ವಿಮರ್ಶೆ, ಅವರ ಚಿಂತನೆಗಳು ಬಹಳಷ್ಟಿದೆ. ಕುವೆಂಪುರವ್ರ ಬಗ್ಗೆ ನೀವು ಪುಸ್ತಕಗಳನ್ನು ಓದಿ ಮಕ್ಕಳೇ.